ರಾಷ್ಟ್ರದ ರಾಜಧಾನಿಯಲ್ಲಿ ಮಾಜಿ ಸಿಎಂ ಕುತೂಹಲದ ಹೆಜ್ಜೆ ಬಿಜೆಪಿ ಪಕ್ಷದೊಳಗೆ ಕುತೂಹಲ ಗರಿಗೆದರಿದ ಉತ್ಸಾಹ ಹಾಗಾದ್ರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ದೆಹಲಿಗೆ ತೆರಳಿದ್ದಾರಲ್ಲ ಏನೆಲ್ಲ ಬದಲಾವಣೆಗಳು ಆಗಬಹುದು ರಾಷ್ಟ್ರಾಧ್ಯಕ್ಷರ ಜೊತೆ ಮಾಜಿ ಸಿಎಂ ಸಮಾಲೋಚನೆಯನ್ನ ನಡೆಸಲಿದ್ದಾರೆ ಅಮಿತ್ ಶಾ ಜೆಪಿ ನಡ್ಡಾ ಇಬ್ಬರನ್ನು ಕೂಡ ಭೇಟಿಯಾಗೋದಕ್ಕೆ ತೆರಳಿರುವಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಏನೆಲ್ಲ ಚರ್ಚೆಗಳನ್ನು ಮಾಡಬಹುದು ಅವರ ಜೊತೆ ಅನ್ನುವಂತ ಕುತೂಹಲ ಕೂಡ ರಾಜ್ಯದಲ್ಲಿ ಈಗ ಗರಿಗೆದರಿದೆ ಮೊನ್ನೆ ರಾತ್ರಿ ದೆಹಲಿಯತ್ತ ತೆರಳಿದ್ದಾರೆ ನಡ್ಡಾ ಜೊತೆ ಚರ್ಚೆ ನಡೆಸಲಿರುವ ಬಸವರಾಜ ಬೊಮ್ಮಾಯಿ ಅಧಿಕಾರ ಕಳ್ಕೊಂಡ ಮೇಲೆ ಮೊದಲ ಬಾರಿ ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ ವರಿಷ್ಠರನ್ನ ಭೇಟಿಯಾಗಿದ್ದಾರೆ ರಾಷ್ಟ್ರದ ರಾಜಧಾನಿಯಲ್ಲಿ ಸಿಎಂ ಕುತೂಹಲದ ಹೆಜ್ಜೆ ಇದು ಮಾಜಿ ಸಿಎಂ ಆಗಿರುವಂತ ಬಸವರಾಜ ಬೊಮ್ಮಾಯಿ ಅವರ ಕುತೂಹಲದ ಹೆಜ್ಜೆ ಬಿಜೆಪಿ ಪಕ್ಷದೊಳಗೆ ಏನಿಲ್ಲ ನಡೆಯತಾ ಇದೆ ಅದರ ಬಗ್ಗೆ ಚರ್ಚೆ ಮಾಡುತ್ತಾರಾ ಮೊನ್ನೆ ದೆಹಲಿಗೆ ತೆರಳಿರುವಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ರಾಷ್ಟ್ರಾಧ್ಯಕ್ಷರ ಜೊತೆ ಮಾಜಿ ಸಿಎಂ ಸಮಾಲೋಚನೆ ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ ಪ್ರಮುಖ ಹುದ್ದೆಗಳು ಖಾಲಿಯಾಗಿದಾವೆ ಹಾಗಾಗಿ ಇದು ಮಹತ್ವದ ಭೇಟಿ ಆಗುತ್ತೆ ಅಂತಾನೆ ಹೇಳಬಹುದು ಯಾಕೆಂದ್ರೆ ರಾಜ್ಯಾಧ್ಯಕ್ಷನ ಆಯ್ಕೆ ಮತ್ತು ವಿಪಕ್ಷ ನಾಯಕನ ಆಯ್ಕೆ ಎರಡೂ ಆಯ್ಕೆಗಳು ಕೂಡ ಈಗ ಬಹಳ ಸಾಹಸವನ್ನ ಪಡುವಂತೆ ಮಾಡ್ತಿವೆ ಕಸರತ್ತನ್ನ ಮಾಡ್ತಿದ್ದಾರೆ ಎಲ್ಲಾ ಪ್ರಶ್ನೆಗಳಿಗೂ ಹಾಗಾದ್ರೆ ಅಂತ್ಯ ಹಾಡ್ತಾರ ಮಾಜಿ ಸಿಎಂ ಬೊಮ್ಮಾಯಿ ರಾಜ್ಯಾಧ್ಯಕ್ಷ ವಿಪಕ್ಷ ಸ್ಥಾನದ ಗೊಂದಲಕ್ಕೆ ಹಿಂದೆ ತೆರೆ ಎಳಿತಾರ ವಿಪಕ್ಷ ನಾಯಕ ಆಯ್ಕೆಗೆ ಸಂಬಂಧಿಸಿದಂತೆ ಸಾಕಷ್ಟು ಗೊಂದಲಗಳಿದ್ದಾವೆ ಡೆಲ್ಲಿಗೆ ಬೊಮ್ಮಾಯಿ ತೆರಳಿದ್ದಾರೆ ಫೈನಲ್ ಆಗುತ್ತಾ ಹಾಗಾದ್ರೆ ಸಾರಥಿಯ ಆಯ್ಕೆ ರಾಜ್ಯಾಧ್ಯಕ್ಷನ ಆಯ್ಕೆ ಮತ್ತು ವಿಪಕ್ಷ ಸ್ಥಾನದ ಗೊಂದಲಕ್ಕೆ ಇವತ್ತೇ ತೆರೆ ಎಳಿತಾರ ಅನ್ನುವಂತ ಪ್ರಶ್ನೆಗಳು ಕೂಡ ಹುಟ್ಟಿಕೊಂಡಿವೆ ಹಾಗಾದ್ರೆ ಬಸವರಾಜ ಬೊಮ್ಮಾಯಿ ಅವರು ದೆಹಲಿಗೆ ತೆರಳಿರೋದಕ್ಕೆ ಕಾರಣ ಇವೇನಾ ರಾಜ್ಯಾಧ್ಯಕ್ಷನ ಆಯ್ಕೆ ಮತ್ತು ವಿಪಕ್ಷ ನಾಯಕನ ಆಯ್ಕೆ ಇಂದಿನ ಭೇಟಿ ಬಹಳ ಮಹತ್ವವನ್ನ ಪಡೆದುಕೊಳ್ಳುತ್ತೆ ವರಿಷ್ಠರನ್ನ ಭೇಟಿಯಾಗೋದಕ್ಕೆ ಹೋಗಿರುವಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಅಂತ್ಯ ಹಾಡ್ತಾರ ಕೊನೆಗೂ ವಿರೋಧ ಪಕ್ಷದ ನಾಯಕ ಮತ್ತು ರಾಜ್ಯಾಧ್ಯಕ್ಷ ನಾಯಕನ ಆಯ್ಕೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳೇನಿದ್ದಾವೆ ಅದಕ್ಕೆ ತೆರೆ ಇಳಿತಾರ ಅನ್ನುವಂತ ಕುತೂಹಲಗಳು ಈಗ ಹುಟ್ಟಿಕೊಂಡಿದ್ದಾವೆ ಮೊನ್ನೆ ಅಷ್ಟೇ ತಡರಾತ್ರಿ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗಾದ್ರೆ ಈಗ ಪ್ರಮುಖ ಹುದ್ದೆಗಳು ಬಿಜೆಪಿಯಲ್ಲಿ ಖಾಲಿ ಇರೋದ್ರಿಂದ ಕೇವಲ 66 ಸ್ಥಾನಗಳನ್ನು ಪಡೆಯುವ ಮೂಲಕ ಸೋಲನ್ನ ಅನುಭವಿಸಿರುವ ಬಿಜೆಪಿ ಈಗ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ 2 ತಿಂಗಳಾದರೂ ಕೂಡ ವಿಪಕ್ಷ ನಾಯಕನನ್ನ ಆಯ್ಕೆ ಮಾಡಿಲ್ಲ ಇತ ರಾಜ್ಯಾಧ್ಯಕ್ಷನ ಸ್ಥಾನಕ್ಕೂ ಕೂಡ ಬದಲಾವಣೆ ಆಗಿಲ್ಲ ನಳಿನ್ ಕುಮಾರ್ ಕಟೀಲ್ ಅವರೇ ರಾಜ್ಯಾಧ್ಯಕ್ಷನಾಗಿದ್ದಾರೆ ಅದರಲ್ಲೂ ಕೂಡ ಜನವರಿಗೆ ಅವರ ಅವಧಿ ಮುಗಿದಿದ್ರೂ ಕೂಡ ಅವರ ಸ್ಥಾನಕ್ಕೆ ಬೇರೆಯವರನ್ನ ಆಯ್ಕೆ ಮಾಡಿಲ್ಲ ಹಾಗಾಗಿ ಈ ಎರಡೂ ಸ್ಥಾನಗಳು ಆದಷ್ಟು ಬೇಗ ಭರ್ತಿಯಾಗಬೇಕಾಗುತ್ತೆ ಇಲ್ಲ ಅಂತ ಅಂದ್ರೆ ಸದನದ ಒಳಗೆ ಸದನದ ಹೊರಗೆ ಎರಡೂ ಕಡೆನೂ ಕೂಡ ಬಿಜೆಪಿ ಸಲ್ಲೆತ್ತೋದಕ್ಕೆ ಆಗೋದಿಲ್ಲ ಹಾಗಾಗಿ ಕಾಂಗ್ರೆಸ್ ಸರ್ಕಾರವನ್ನ ಎದುರಿಸಬೇಕು ಕಾಂಗ್ರೆಸ್ ಸರ್ಕಾರ ಮಾಡುತ್ತಿರುವಂತ ಏನೇ ತಪ್ಪುಗಳಿರಬಹುದು ಅಥವಾ ಅದು ತೆಗೆದುಕೊಳ್ಳುವಂತ ನಿರ್ಧಾರಗಳಿರಬಹುದು ಅದರ ವಿರುದ್ಧ ನಾವು ಪ್ರತಿಭಟಿಸಬೇಕು ಧ್ವನಿಯನ್ನ ಎತ್ತಬೇಕು ಅಂದ್ರೆ ವಿಪಕ್ಷ ನಾಯಕ ಬೇಕೇ ಬೇಕಾಗುತ್ತೆ ಹಾಗಾಗಿ ಆಗಸ್ಟ್ 12ನೇ ತಾರೀಕಿನೊಳಗಿನ ಆದರೂ ಕೂಡ ವಿಪಕ್ಷ ನಾಯಕನ ಆಯ್ಕೆ ಮತ್ತು ರಾಜ್ಯಾಧ್ಯಕ್ಷನ ಆಯ್ಕೆಯನ್ನ ಮಾಡಿಕೊಡಿ ಅನ್ನುವಂತ ಅಹವಾಲನ್ನ ಇಟ್ಕೊಂಡು ಬಸವರಾಜ ಬೊಮ್ಮಾಯಿ ಅವರು ದೆಹಲಿಯತ್ತ ತೆರಳಿರಬಹುದು ಅನ್ನುವಂತ ಕುತೂಹಲಗಳು ಕೂಡ ಹುಟ್ಟಿಕೊತಿದಾವೆ ಹಾಗಾದ್ರೆ ದೆಹಲಿಗೆ ಹೋಗಿರುವಂತ ಬಸವರಾಜ ಬೊಮ್ಮಾಯಿ ಅವರ ಈ ಒಂದು ಕುತೂಹಲದ ಭೇಟಿ ಏನಿದೆ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅಂತ ನೋಡಬೇಕಾಗುತ್ತೆ ವಿಪಕ್ಷ ನಾಯಕನ ಆಯ್ಕೆಗೆ ರೇಸ್ ಕೂಡ ಇದೆ ಒಂದ್ ಕಡೆ ಅಶ್ವಥ್ ನಾರಾಯಣ್ ಮತ್ತೊಂದ್ ಕಡೆ ಸುನೀಲ್ ಕುಮಾರ್ ಮಧ್ಯೆ ಫೈಟ್ ನಡೀತಾ ಇದೆ ಅದ್ರ ಮಧ್ಯೆ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಆರ್ ಅಶೋಕ್ ಇವರು ಕೂಡ ವಿಪಕ್ಷ ಸ್ಥಾನದ ರೇಸ್ ನಲ್ಲಿ ಇದ್ದಾರೆ ಹಾಗಾಗಿ ಯತ್ನಾಳ್ ಆಯ್ಕೆಗೆ ಬಿಜೆಪಿ ಪಕ್ಷದಲ್ಲೇ ವಿರೋಧ ಕೂಡ ವ್ಯಕ್ತವಾಗ್ತಿದೆ ಹಾಗಾಗಿ ವಿಪಕ್ಷ ನಾಯಕನ ಆಯ್ಕೆ ಬಿಜೆಪಿಯಲ್ಲಿ ಇನ್ನೂ ಕೂಡ ಕಗ್ಗಂಟಾಗಿ ಉಳ್ಕೊಂಡಿದೆ ಅಶ್ವಥ್ ನಾರಾಯಣ್ ಇರ್ಬೋದು ಅದೇ ರೀತಿಯಾಗಿ ಆರ್ ಅಶೋಕ್ ಇರ್ಬೋದು ಬಸನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು ಇವರೆಲ್ಲರೂ ಕೂಡ ರೇಸ್ ನಲ್ಲಿ ಇರೋದ್ರಿಂದ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂತ ಗೊಂದಲ ಇದೆ ಕಾರ್ಯಕರ್ತರಲ್ಲಿ ಯತ್ನಾಳ್ ಬಗ್ಗೆ ಅಷ್ಟಾಗಿ ನಂಬಿಕೆ ಇಲ್ಲ ಅವ್ರ ಬಗ್ಗೆನೇ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನೊಂದ್ ಕಡೆ
ಎತ್ತಾಳಿದ್ದಾರೆ, ಒಂದ್ ಕಡೆ ಯಾರು ಅಶೋಕ್ ಇದ್ದಾರೆ, ಬಸನಗೌಡ ಪಾಟೀಲ್ ಎತ್ತಾಳ್ಗೆ ಬೆಂಬಲ ಒಂದ್ ಕಡೆ ಇದೆ, ಇನ್ನೊಂದ್ ಕಡೆ ವಿರೋಧ ಕೂಡ ಇದೆ. ಹಾಗಾಗಿ ಅವರನ್ನ ಆಯ್ಕೆ ಮಾಡ್ತಾರಾ ಅಥವಾ ಬೇರೆ ಒಂದು ಅಚ್ಚರಿಯ ಹೆಸರು ಬಂದ್ಬಿಡುತ್ತಾ ಅನ್ನುವಂತ ಕುತೂಹಲಗಳು ಕೂಡ ಇದ್ದಾವೆ. ವಿಪಕ್ಷ ಸ್ಥಾನದ ರೇಸ್ ನಲ್ಲಿ ಹಲವರಿಂದ ಪೈಪೋಟಿ ಇದೆ. ಕಾರ್ಯಕರ್ತರಲ್ಲಿ ಎತ್ನಾಳ್ ಆಯ್ಕೆ ಒಪ್ಪುವ ಸಂಖ್ಯೆ ಹೆಚ್ಚಿದೆ. ಅಂದ್ರೆ ಕಾರ್ಯಕರ್ತರು ಅವ್ರ ಪರವಾಗಿದ್ರು ಕೂಡ ಇನ್ನೂ ಕೆಲವರು ಅವರ ವಿರುದ್ಧವಾಗಿದ್ದಾರೆ. ಪಕ್ಷದ ನಾಯಕರೇನಿದ್ದಾರೆ ಅವರ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಯಾಕೆಂದ್ರೆ ಎತ್ನಾಳ್ ಆಗಾಗ ನಾಲಿಗೆ ಹರಿಬಿಡ್ತಾರೆ, ಪಕ್ಷದ ನಾಯಕರ ವಿರುದ್ಧಾನೇ ಮಾತನಾಡ್ಬಿಡ್ತಾರೆ. ಹಿಂದೆ ಸಿಎಂ ಆಗಿರುವಂತ ಸಂದರ್ಭದಲ್ಲಿ ಬೊಮ್ಮಾಯಿ ಅವರ ವಿರುದ್ಧಾನೇ ಮಾತನಾಡಿದ್ರು. ಬೊಮ್ಮಾಯಿ ಅವರು ಸಿಎಂ ಆಗಿದ್ರು ಕೂಡ ಬೊಮ್ಮಾಯಿ ಅವರ ವಿರುದ್ಧಾನೇ ಮಾತನಾಡಿ ಪಂಚಮಸಾಲಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಪಕ್ಷದ ವಿರುದ್ಧಾನೇ ಪ್ರತಿಭಟನೆಯನ್ನ ಮಾಡಿದ್ರು. ಹಾಗಾಗಿ ಅವರ ವಿರುದ್ಧ ಒಂದಷ್ಟು ಅಸಮಾಧಾನ ಕೂಡ ಇದೆ. ಹಾಗಾಗಿ ಅವರನ್ನ ಆಯ್ಕೆ ಮಾಡ್ತಾರಾ ಇಲ್ವಾ ಅನ್ನುವಂತ ಪ್ರಶ್ನೆಗಳು ಕೂಡ ಇದ್ದಾವೆ. ಇನ್ನೊಂದ್ ಕಡೆ ಆರ್ ಅಶೋಕ್ ಅವರು ಕಂದಾಯ ಸಚಿವರಾಗಿದ್ರು, ಅವರನ್ನ ಆಯ್ಕೆ ಮಾಡ್ತಾರಾ ಅನ್ನುವಂತ ಕುತೂಹಲ. ಇನ್ನೊಂದ್ ಕಡೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ, ಸರ್ಕಾರದ ಬಗ್ಗೆ ಒಂದಷ್ಟು ಮಾಹಿತಿ ಇದೆ, ಅಂಕಿ ಅಂಶಗಳು ಗೊತ್ತಿದ್ದಾವೆ. ಹಾಗಾಗಿ ಅವರನ್ನ ಆಯ್ಕೆ ಮಾಡಿದ್ರು ಮಾಡಬಹುದು ಅನ್ನುವಂತಹ ಕುತೂಹಲಗಳು ಕೂಡ ಇದ್ದಾವೆ. ಒಟ್ಟಿನಲ್ಲಿ ವಿಪಕ್ಷ ನಾಯಕ ಯಾರಾಗ್ತಾರೆ ಅಂತ ಕಾದಷ್ಟೇ ನೋಡ್ಬೇಕು.